Santos. Usually, serial killers ಅಲ್ಲ ಬಂದು ಯಾವಾಗಲೂ ಒಂದೇ ಆಗಿದೆ ಆಕ್ಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಒಂದೇ ಮಾಡ್ತಾರೆ. ಒಂದು ಕೊಲೆ ಮಾಡೋದಾಗಿರ್ಲಿ, ಒಂದು ದರೋಡೆ ಮಾಡೋದಾಗಿರ್ಲಿ, ಇಲ್ಲ ಒಂದು ರೇಪ್ ಮಾಡೋದಾಗಿರ್ಲಿ, ಇವ್ರು ಯಾವಾಗಲೂ ಒಂದೇ ಆಗಿ ಮಾಡ್ತಾರೆ. ಇವ್ರು ಗ್ಯಾಂಗ್ ಅಂತ. ಸೀರಿಯಲ್ ಕಿಲ್ಲರ್ ಅಂದ್ರೆ ಯಾರು? ಸೀರಿಯಲ್ ಕಿಲ್ಲರ್ ಅಂದ್ರೆ ಮೆಂಟಲಿ ರಿಟೈರ್ಡ್, ಅಂದ್ರೆ ಅವ್ನಿಗೇನೋ ಪ್ರಾಬ್ಲಮ್ ಇದೆ, ತಲೆನೇಮ ಪ್ರಾಬ್ಲಮ್ ಬರುತ್ತೆ. ಯಾವ ಒಂದು ಮೈಂಡ್ ಸೆಟ್ ತಲೆ ಕುತ್ಕೊಂಡ್ಬಿಡುತ್ತೆ, ನಾನು ಇದೇ ಮಾಡಬೇಕು, ಅವ್ನಿಗೆ ಯಾವ್ದ್ರ ಬಗ್ಗೆ ಭಯ ಇರಲ್ಲ. ಸೊ ದಿಸ್ ಇಸ್ ಸೀರಿಯಲ್ ಕಿಲ್ಲರ್. ಅವ್ರು ಯಾವಾಗಲೂ ಒಂದೇ ಇರ್ತಾರೆ ಅಂದ್ರೆ ನಾವು ಜನರ. ಸೊ ಒಂದು ಇದೇ ಒಂದು ಮೈಂಡ್ ಸೆಟ್ ಅಲ್ಲಿರೋ ಇನ್ನೊಬ್ಬ ಬಂದು ಮೀಟ್ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಅಂದ್ರೆ ಈ ಒಂದು ಸೀರಿಯಲ್ ಕಿಲ್ಲರ್ ಇನ್ನೊಂದು ಸೀರಿಯಲ್ ಕಿಲ್ಲರ್ ನಾವು ಮೀಟ್ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಯಾಕಂತಂದ್ರೆ ಕೋಟಿಗೆ ಒಬ್ಬರು ಈ ಥರ ಒಂದು ಡಿಸಾರ್ಡರ್ ಅಲ್ಲಿ ಇರ್ತಾರೆ. ಸೊ ಯೂಶ್ವಲಿ ಇವರು ಮೀಟ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಬಹಳ ಕಡಿಮೆ. ಆದರೆ ಈ ಒಂದು ಕತೆ, ಇವತ್ತಿನ ಒಂದು ಕತೆಯಲ್ಲಿ ನಾಲ್ಕು ಜನ ಸೀರಿಯಲ್ ಕಿಲ್ಲರ್ಸ್ ಒಟ್ಟಿಗೆ ಸೇರಿ ಮರ್ಡರ್ಸ್ ಮಾಡ್ತಾರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವಿಕ್ಟಮು ಒಬ್ಬ ಸೀರಿಯಲ್ ಕಿಲ್ಲರ್ ಹತ್ರ ಇಂದ ತಪ್ಪಿಸ್ಕೊಳ್ಳೋದೇ ಭಾಳ ಕಷ್ಟ. ಅಂದರೆ ಸೀರಿಯಲ್ ಕಿಲ್ಲರ್ಸ್ಗೆ ಅವ್ರಿಗೆ ಇಂಟೆನ್ಷನ್ನೇ ಬಂದು ಮರ್ಡರ್ ಮಾಡಬೇಕಂತ. ಅಂದರೆ ಇವಾಗ ಒಬ್ಬ ಗ್ಯಾಂಗ್ಸ್ಟರ್ಗೆ ಮರ್ಡರ್ ಮಾಡಬೇಕಂದ್ರೆ ಅವ್ನ ಇಂಟೆನ್ಷನ್ಸ್ ಏನಿರುತ್ತೆ? ಹಣ ಇರುತ್ತೆ, ಆಸ್ತಿ ಇರುತ್ತೆ, ಇಲ್ಲ ರೌಡಿಸಮ್ ಇರುತ್ತೆ, ಏನೋ ಒಂದಿರುತ್ತೆ. ಆದರೆ ಸೀರಿಯಲ್ ಕಿಲ್ಲರ್ಸ್ಗೆ ಇಂಟೆನ್ಷನ್ ಬಂದು ವಿಕ್ಟಮ್ನ ಮರ್ಡರ್ ಮಾಡಬೇಕು ಅಷ್ಟೇ. ಸೊ ಈ ಥರ ಒಂದು ಇಂಟೆನ್ಷನಲ್ಲಿ ಇರುವ ಒಬ್ಬನ ಹತ್ರ ಇಂದ ತಪ್ಪಿಸ್ಕೊಳ್ಳೋದೇ ವಿಕ್ಟಮ್ ಭಾಳನೇ ಕಷ್ಟ. ಅದರಲ್ಲಿ ಇದೇ ಇಂಟೆನ್ಷನ್ ಇರೋ ನಾಲ್ಕು ಜನ ಹತ್ರದಿಂದ ಒಬ್ಬ ವಿಕ್ಟಮ್ ತಪ್ಪಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನೀವು ಯೋಚನೆ ಮಾಡಿ. ಅದೇ ಥರ ಮೈಂಡ್ ಸೆಟ್ಟಲ್ಲಿರೋ, ಅಂದರೆ ಈ ಥರ ಡಿಸಾರ್ಡರ್ ಮೈಂಡ್ ಡಿಸಾರ್ಡರ್ನಲ್ಲಿರೋ ಒಂದು ನಾಲ್ಕು ಜನ ಹತ್ರ ಒಬ್ಬ ವಿಕ್ಟಮ್ ಡೆವಲಪ್ ಆದರೆ ಅವನು ತಪ್ಪಿಸ್ಕೋಬೋದು ಅಂತ ಅನ್ಸುತ್ತೆ. ಇವತ್ತಿನ ಈ ಕಥೆಯಲ್ಲಿ ಬರುವಂಥ ಆ ಒಂದು ನಾಲ್ಕು ಜನ ಸೀರಿಯಲ್ ಕಿಲ್ಲರ್ಸ್ ಸ್ಟೂಡೆಂಟ್ಸ್ ಅವ್ರು ಯಾರಂದ್ರೆ ರಾಜೇಂದ್ರ ಜಾಕಲ್, ದಿಲೀಪ್ ಸುತಾರ್, ಶಾಂತರಾಮ್ ಜಗದ, ಮುನ್ವರ್ ಹನ್. ಈ ನಾಲ್ಕು ಜನ ಎಲ್ಲಿ ಓದಿದ್ರೆ ಅಭಿನವ್ ಕಲಾ ಮಹಾವಿದ್ಯಾಲಯ ಅನ್ನೋ ಈ ಒಂದು ಕಾಲೇಜಲ್ಲಿ ಕಮರ್ಷಿಯಲ್ ಆರ್ಟ್ಸ್ ಓದ್ತಾರೆ. ಕಾಲೇಜಲ್ಲಿ ಇವರಿಗೆ ಒಳ್ಳೆ ಹೆಸರು ಇರಲ್ಲ. ಕಾಲೇಜಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಇವರಿಗೆ ಒಳ್ಳೆ ಹೆಸರು ಇರಲ್ಲ. ಯಾಕಂತ ಹೇಳಿದ್ರೆ ಇವ್ರಿಗೆ ಇರೋ ಕೆಟ್ಟ ಅಭ್ಯಾಸ ಎಲ್ಲಾನು ಇರುತ್ತೆ. ಅಂತ ಹೇಳಿದ್ರೆ ಕಾಲೇಜಲ್ಲಿ ಜೂನಿಯರ್ಸ್ನ ರ್ಯಾಗ್ ಮಾಡೋದು, ಹುಡುಗಿಯರನ್ನ ಹರಾಸ್ ಮಾಡೋದು, ಕುಡಿಯೋದು, ಸ್ಮೋಕ್ ಮಾಡೋದು, ಗಂಜಾ, ಈ ಥರ ಎಲ್ಲ ಕೆಟ್ಟ ಅಭ್ಯಾಸ ಬರುತ್ತೆ. ಸೊ ಈ ಕೆಟ್ಟ ಅಭ್ಯಾಸಕ್ಕೆ ಆಬ್ವಿಯಸ್ಲಿ ಇವ್ರಿಗೆ ದುಡ್ಡು ಬೇಕಾಗುತ್ತೆ. ಸೊ ಅದಕ್ಕೇನು ಮಾಡ್ತಾರೆ ಅಂದರೆ ಬೈಕ್ಸ್ನ ಬಂದು ಕಲಿಯೋ ಶುರು ಮಾಡ್ತಾರೆ. ಇದಕ್ಕೆಲ್ಲ ಪ್ಲಾನ್ ಆಗಿ ಕೊಡ್ತಾ ಇದೆ ಯಾರಂದರೆ ಜಾಕಲ್, ರಾಜೇಂದ್ರ ಜಾಕಲ್. ಸೊ ಇವನೇ ಒಂಥರ ಗ್ಯಾಂಗ್ ಇರ್ತಾರೆ, ಎಲ್ಲ ಪ್ಲಾನ್ ಇವನೇ ಹಾಕ್ಕೊಡ್ತಾ ಇದ್ದೀವಿ. ಸೊ ಇದರಿಂದ ಇವ್ರೇನು ಮಾಡ್ತಾ ಇದ್ರು, ಈ ಒಂದು ಬೈಕ್ ಡೆಫ್ಟು ಇದರಿಂದ ಬರೋ ಏನು ಇನ್ಕಮು ಇವನು ಸಾಲ್ತಾ ಇಲ್ಲ ನಮಗೆ ಅಂತ ಇವನಿಗೊಂದು ಥಾಟ್ ಬರುತ್ತೆ. ಸೊ ಇದೆಲ್ಲ ಯಾವಾಗ ನಡೆಯುತ್ತಂದ್ರೆ 1976, 45 years ಹಿಂದೆ ಪುಣೆಯಲ್ಲಿ ನಡೆಯುವಂಥ ಒಂದು ವಿಷಯ. ಈ ಬೈಕ್ಗಳ ಗಿಫ್ಟಿಂದ ಬರ್ತಾ ಇದ್ದಿದ್ದ ಈ ಒಂದು ಇನ್ಕಮು ಸಾಲ್ತಾ ಇಲ್ಲ ಅಂತ ಅಂದ್ಕೊಂಡು ಜಾಕಲ್ಲು ನೆಕ್ಸ್ಟ್ ಪ್ಲಾನ್ ಏನು ಮಾಡ್ತಾನೆ ಅಂದರೆ, ಇವ್ರು ಕಾಲೇಜ್ ಹತ್ರ ಒಂದು ಸಣ್ಣ ವಿಶ್ವ ಹೋಟೆಲ್ ಅಂತ ಇರುತ್ತೆ. ಹೋಟೆಲ್ ಏನೋ ಸಣ್ಣದೇ, ಆದರೆ ಅಲ್ಲಿ ತುಂಬಾ ಕ್ರೌಡ್ ಆಗ್ತಾ ಇರುತ್ತೆ, ಅಂದರೆ ತುಂಬ ವ್ಯಾಪಾರ ಚೆನ್ನಾಗಾಗ್ತಾ ಇರುತ್ತೆ. ಸೊ ಜಾಕಲ್ ಏನನ್ಕೊಂತಾನೆ, ಈ ಹೋಟೆಲ್ ಓನರ್ ಹತ್ರ ಡೆಫಿನೆಟ್ಲಿ ಒಂದು ಒಳ್ಳೆ ಅಮೌಂಟ್ ಇರುತ್ತೆ, ಅಂದರೆ ಒಳ್ಳೆ ಕೂಡನೇ ಅವನು ಇವನ ಹತ್ರ ಹೇಗಾದರೂ ಮಾಡಿ ಇವನ ಮಗನ್ನ ಬಂದು ಕಿಡ್ನಾಪ್ ಮಾಡಿದ್ರೆ ಹೇಗಾದರೂ ಮಾಡಿ ಇವನ ಹತ್ರ ಒಳ್ಳೆ ಒಂದು ಲಂಬಸಮಾಗಿ ಒಂದು ಅಮೌಂಟ್ ನೋಡ್ಕೊಬೋದು ಅನ್ನೋ ಒಂದು ಪ್ಲಾನ್ ಆಗ್ತಾನೆ. ಅವ್ರ ಮಗನ ಯಾಕೆ ಕಿಡ್ನಾಪ್ ಮಾಡಬೇಕು ಅಂತ ತಿಳ್ಕೊಂತ ಜಾಕಲ್ ಅಂದರೆ, ಅವ್ರ ಮಗ ಇವ್ರು ಓದ್ತಾ ಇರೋ ಅದೇ ಕಾಲೇಜಲ್ಲಿ ಅವ್ರ ಮಗನ ಓದ್ತಾ ಇರ್ತಾನೆ, ಅವನ ಹೆಸರು ಪ್ರಕಾಶ್ ಅಂತ. ಒಂದಿನ ಹೀಗೇನೆ ಈ ಒಂದು ಪ್ಲಾನ್ ಹಾಕಿದ್ದಿವರು ಏನು ಮಾಡ್ತಾರೆ ಅಂದರೆ, ಪ್ರಕಾಶ್ ಹತ್ರ ನೋಟ್ಸ್ ಕೇಳ್ತಾರೆ, ಏಯ್ ನೀನು ನೋಟ್ಸ್ ಕೊಡೋ, ಒಂದು ಸ್ವಲ್ಪ ನಾನು ಬರ್ಕೊಂಡು ಬರ್ಬಿಡ್ತೀನಿ ಅಂತ. ಅದಕ್ಕೆ ಪ್ರಕಾಶ್ ಹೇಳ್ತಾನೆ, ಬೇಕಾದ್ರೆ ನೀನು ನೋಟ್ಸ್ ತೊಗೊಂಡೋಗಿ ಬರ್ಕೊಂಬಂದು ನಾಳೆ ಬೇಕಾದ್ರೆ ನಾನು ಕೊಡು ಅಂತ. ಬಟ್ ಜಾಕಲ್ ಹೇಳ್ತಾನೆ ಅದಕ್ಕೆ, ಇಲ್ಲ ಇಲ್ಲ ನೀನು ನನ್ನ ಜೊತೆನೇ ಬಂದ್ಬಿಡು, ಯಾಕಂದ್ರೆ ಸ್ವಲ್ಪನೇ ಬರೆಯೋದಿರೋದು, ನಾನು ಬಂದ್ಬಿಟ್ಟು ನಿನಗೆ ರಿಟರ್ನ್ ಮಾಡ್ಬಿಡ್ತೀನಿ, ತೊಗೊಂಡೋಗ್ಬಿಡು ಅಂತ. ಈ ಕಿರಾತಕರನ್ನ ನಂಬಿಕೊಂಡು ಇವ್ರು ರೂಮ್ ಹೋದಂಥ ಪ್ರಕಾಶ್ನ ಇಮಿಡಿಯೇಟಾಗಿ ರೂಮ್ ಒಳಗಡೆ ಹೋಗ್ತಿದ್ದಂಗೆ ಇವ್ರು ಹೊಡೆಯೋಕೆ ಶುರು ಮಾಡ್ತಾರೆ. ಹೊಡೆದು ಇವನ್ನ ಬೆದರಿಸಿ ಇವನ ಕೈಗೆ ಒಂದು ಲೆಟರ್ನನ್ನು ಬರೆಸ್ತಾರೆ. ಅಂದರೆ, ಅಪ್ಪ ನಾನು ನನ್ನ ಇಷ್ಟದಂತೆ ಮನೆಯಿಂದ ಈಚೆ ಹೋಗ್ತಾ ಇದ್ದೀನಿ, ನನಗೆ ಇವಾಗ 100,000 ಬೇಕು ಅಂತ ಒಂದು ಲೆಟರ್ ಬರೆಸ್ತಾರೆ. ಆ ಲೆಟರ್ನ ಬರೆದು ಅವ್ನು ಮುಗಿಸ್ಮೇಲೆ, ಅಂದರೆ ಪ್ರಕಾಶ್ ಕೈಯಿಂದಲೇ ಬರೆಸ್ತಾರೆ, ಬರೆದು ಅವ್ನು ಮುಗಿಸ್ಮೇಲೆ ಒಂದು ನೈಲಾನ್ ಒಂದು ದಾರ ಇರುತ್ತೆ, ಒಂದು ರೋಪ್ ಇರುತ್ತೆ, ಆ ಒಂದು ರೋಪ್ನ ತಗೊಂಡು ಪ್ರಕಾಶ್ನ ಅಲ್ಲೇ ಸಾಯಿಸ್ತಾರೆ. ಇವ್ರಿಗೆ ಕಾಸು ಹೊಡಿಯೋದು ಮಾತ್ರ ಪ್ಲಾನ್ ಇರಲ್ಲ, ಪ್ರಕಾಶ್ನ ಸಾಯಿಸೋದು ಇವ್ರ ಪ್ಲಾನ್ ಅಲ್ಲಿರುತ್ತೆ. ಯಾಕಂತ ಹೇಳಿದ್ರೆ, ಪ್ರಕಾಶ್ ಆಲ್ರೆಡಿ ಇವ್ರ ಕಾಲೇಜಲ್ಲಿ ಓದ್ತಾ ಇರೋಲ್ಲ, ಅಂದರೆ ಇವ್ರು ನಾಲ್ಕು ಜನಗೂ ಚೆನ್ನಾಗಿ ಪರಿಚಯ ಇರೋದು. ಸೊ ಇವನ್ನ ಬಂದು ಈಚೆ ಬಿಟ್ಬಿಟ್ರೆ ಡೆಫಿನೆಟ್ಲಿ ಹೋಗಿ ನಮ್ಮನ್ನ ಹಾಕೊಂಡು ಕೊಟ್ಬಿಡ್ತಾನೆ, ಅಂದರೆ ತೋರಿಸ್ಕೊಟ್ಬಿಡ್ತಾನೆ ಅಂತ ಹೇಳಿ ಇವ್ರ ಪ್ಲಾನ್ ಫಸ್ಟೇ ಮಾಡಿಬಿಡ್ತಾರೆ. ಪ್ರಕಾಶ್ನ ಈ ಒಂದು ಲೆಟರ್ನ ಬರೆಸಿ ಪ್ರಕಾಶ್ನ ಮುಗಿಸ್ಬಿಡೋಣ ಅಂತ. ಕೊನೆ ಆಗಿದ್ದು ಪ್ರಕಾಶ್ ಬಾಡಿನ ಒಂದು ದೊಡ್ಡ ಬ್ಯಾರಲಲ್ಲಿ, ಅಂದರೆ ಒಂದು ದೊಡ್ಡ ಡ್ರಮ್, ಕಬ್ಬಿಣದ ಡ್ರಮ್ಮಲ್ಲಿ ಹಾಕಿ ಅದ್ರ ತುಂಬ ಕಲ್ಲುಗಳು ತುಂಬುತ್ತಾರೆ. ಕಲ್ಲುಗಳು ತುಂಬಿ ಆ ಡ್ರಮ್ನ ಸೀಲ್ ಮಾಡ್ತಾರೆ. ಸೀಲ್ ಮಾಡ್ಕೊಂಡು ಹೋಗಿ ಅವ್ರ ಕಾಲೇಜ್ ಪಕ್ಕದಲ್ಲಿ ಒಂದು ಪೇಶ್ವ ಪಾಕ್ ಅಂತ ಇರುತ್ತೆ, ಆ ಪಾಕಲ್ಲಿ ಒಂದು ಲೇಕ್ ಇರುತ್ತೆ, ಆ ಲೇಕ್ ಒಳಗಡೆ ಆ ಡ್ರಮ್ನ ತಳ್ಳಿಬಿಟ್ಬಿಡ್ತಾರೆ. ಆ ಡ್ರಮ್ನ ಅಲ್ಲಿ ತಳ್ಳಿದ ಮೇಲೆ ಆ ಡ್ರಮ್ ಮುಳುಗೋಗುತ್ತೆ.
ಸೊ ಅಲ್ಲಿಂದ ಆ ಒಂದು ಲೆಟರ್ ಏನು ಒಂದು ಪ್ರಕಾಶ್ ಕೈಯಿಂದ ಇವ್ರು ಏನು ಲೆಟರ್ ಬರ್ಸ್ಕೊಂಡಿದ್ರು ಆ ಲೆಟರಲ್ಲಿ ಒಂದು ಕಲ್ಲ ಇಟ್ಟು ಅದನ್ನ ಉಂಡೆ ಮಾಡಿ ಪ್ರಕಾಶ್ ಅವರ ಮನೆ ಬಾಲ್ಕನಿಗೆ ಎಸಿದ್ದಾರೆ. ಪ್ರಕಾಶ್ ಅವರ ಅಪ್ಪನ ಕೈಲಿ ಈ ಒಂದು ಲೆಟರ್ ಸಿಗುತ್ತೆ. ಆದರೆ ಅವ್ರ ತಂದೆಗೆ ಚೆನ್ನಾಗಿ ಗೊತ್ತು, ನನ್ನ ಮಗ ಬಂದು ಈ ಥರ ಓಡೋಗಿಲ್ಲ, ಯಾರೋ ಬಂದು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಅವ್ರ ತಂದೆಗೆ ಮಾತ್ರ ಅಲ್ಲ, ಪೊಲೀಸರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರ ತಂದೆ ಪೊಲೀಸ್ಗೆ ಹೋಗ್ಬಿಡ್ತಾರೆ. ಸೊ ಪೊಲೀಸರಿಗೂ ಅದೇ ಒಂದು ಸಂಶಯ ಇರುತ್ತೆ, ಏನಂತ ಹೇಳಿದ್ರೆ ಓಡೋಗಿಲ್ಲ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ. ಪ್ರಕಾಶ್ ಅವ್ರ ತಂದೆಗೂ ಆ ಪೊಲೀಸರಿಗೂ ಗೊತ್ತಿಲ್ಲ ಪ್ರಕಾಶ್ ಸತ್ತೋಗಿರೋದು. ಅವ್ರು ಇನ್ನ ಬಂದು ಪ್ರಕಾಶ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದು ತಿಳ್ಕೊಂಡಿರ್ತಾರೆ. ಸೊ ಮಿಸ್ಸಿಂಗ್ ಕೇಸ್ ಫೈಲ್ ಮಾಡ್ತಾರೆ. ಮಿಸ್ಸಿಂಗ್ ಕೇಸ್ ಫೈಲ್ ಮಾಡಿದ್ರೆ ಆದರೆ ಪ್ರಕಾಶ್ ಆಲ್ರೆಡಿ ಸತ್ತೋಗಿರ್ತಾನೆ. ಪ್ರಕಾಶ್ ಯಾವಾಗ ಸತ್ತಿರ್ತಾನೆ ಅಂದರೆ January 14, 1976 ಅವತ್ತಿನ ಡೇಟ್ಗೆ ಪ್ರಕಾಶ್ ಸತ್ತೋಗಿರ್ತಾನೆ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು, ಒಂದು ಮರ್ಡರ್ ಒಂದು ಜೀವನ ಹೊರಟೋಯ್ತು. ಆದ್ರೂ ಈ ಪ್ಲಾನ್ ಬಂದು ಫ್ಲಾಪ್. ಯಾಕೆ ಅಂತ ಕೇಳಿದ್ರೆ ಪ್ರಕಾಶ್ ಅವ್ರ ತಂದೆ ಪೊಲೀಸ್ ಹತ್ರ ಹೋದ್ರಲ್ಲ, ಅದಕ್ಕೋಸ್ಕರ ಅಲ್ಲ. ಈ ಪ್ಲಾನ್ ಫ್ಲಾಪ್ ಆಗಿದ್ದು ಬಂದು ಇವ್ರು ಮಾಡಿರೋ ಮಿಸ್ಟೇಕ್. ಏನಂತ ಹೇಳಿದ್ರೆ ಪ್ರಕಾಶ್ ಹತ್ರ ಇವರು ಒಂದು ಲೆಟರ್ ಬರ್ಸ್ಕೊತಾರೆ, ಅಪ್ಪ ನನಗೆ ದುಡ್ಡು ಬೇಕು 100,000 ಅಂತ ಲೆಟರ್ ಬರ್ಸ್ಕೊತಾರೆ. ಆದರೆ ಆ ದುಡ್ಡನ್ನ ಎಲ್ಲಿ ಬಂದು ತೊಗೊಬೇಕು ಅನ್ನೋದನ್ನ ಬರೆಯೋದು ಬರ್ಸ್ಕೊಳ್ಳೋದು ಬಿಟ್ಬಿಡ್ತಾರೆ. ಸೊ ಈ ಅಕ್ಯೂಸ್ಗಳು ಅಷ್ಟೊಂದು ಬುದ್ಧಿವಂತರು. ಸೊ ಈ ಅಡ್ರೆಸ್ ಬಂದು ನಾನು ಎಲ್ಲಿ ಬರಬೇಕು, ಎಲ್ಲಿ ಬಂದು ಈ ದುಡ್ಡು ತೊಗೋಬೇಕು ಅಂತ ಬರ್ದಿಲ್ಲ ಅಂತ ಹೇಳಿದ್ರೆ ಇವರು ಹೆಂಗ ದುಡ್ಡು ತೊಗೊಳ್ತಾರೆ, ಅವ್ರು ಬಂದು ಎಲ್ಲಿ ಅದು ದುಡ್ಡನ್ನ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ಈ ಪ್ಲಾನ್ ಬಂದು ಫ್ಲಾಪ್. ಇಲ್ಲಿ ಒಂದು ಮರ್ಡರ್ ಮಾಡೋದಂಥವ್ರು ಏನು ಮಾಡ್ತಾರೆ, ಈ ಒಂದು ಜಾಗ ಅಂದರೆ ಪುಣೆ ನಮಗೆ ಸೇಫ್ ಇಲ್ಲ ಅಂತ ತಿಳ್ಕೊಂಡು ಅವರು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಆಗ್ಬಿಡೋಣ, ಬೇರೆ ಟೌನ್ಗೆ ಶಿಫ್ಟ್ ಆಗ್ಬಿಡೋಣ, ಸ್ವಲ್ಪ ದಿನ ಸ್ವಲ್ಪ ದಿನ ಆರಾಮಾಗಿ ಇದ್ಬಿಟ್ಟು ಆಮೇಲೆ ಬೇಕಾ ರಿಟರ್ನ್ ಬರೋಣ ಅಂತ ಈ ಒಂದು ಗ್ಯಾಂಗ್ ಏನು ಮಾಡ್ತಾರೆ, ಒಂದು ಸಿಟಿನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ ಸಿಟಿನೇ ಕೋಲಾಪುರ, ಅಂದರೆ ಪುಣೆಯಿಂದ 230 kilometers. ಸೊ ಆ ಸಿಟಿಗೆ ಹೋಗ್ತಾರೆ. ಅಲ್ಲೂ ಹೋಗಿ ಸುಮ್ಮನೆ ಇರೋಲ್ಲ ಇವರು, ಅಲ್ಲೂ ಮತ್ತೆ ಟೆಫ್ಟ್ಗಳು ಶುರು ಮಾಡ್ತಾರೆ. ಅಂದರೆ ಬೈಕ್ ಕದಿಯೋದು, ಸ್ಕೂಟರು, ಅದು ಇದು ಎಲ್ಲ ಕದ್ದಿ ಮರ ಶುರು ಮಾಡ್ತಾರೆ. ಇಲ್ಲಿ ಕದಿಬೇಕಾದ್ರೆ ಜಾಗಲ್ಲಿಗೆ ಇನ್ನೊಂದು ಪ್ಲಾನ್ ಬರುತ್ತೆ. ಏನಂತ ಹೇಳಿದ್ರೆ ಈ ಒಂದು ಸಿಟಿಲಿ ಈ ಕೋಲಾಪುರಲ್ಲಿ ಇರುವಂಥ ಶ್ರೀಮಂತರದ್ದು ಲಿಸ್ಟ್ ಒಂದು ಮಾಡ್ತಾರೆ. ಆ ಲಿಸ್ಟ್ ಮಾಡಿಬಿಟ್ಟು ಅದರಲ್ಲಿ ಇವರಿಗೆ ಫಸ್ಟ್ ಹೆಸರು ಕಾಣೋದೇ ಅಗರ್ವಾಲ್. ಅಗರ್ವಾಲು ಯಾವಾಗಲೂ ಭಾಳ ನೀಟಾಗಿರ್ತಾರೆ. ಚೈನು ಬ್ರೇಸ್ಲೆಟ್ ಹಾಕ್ಕೊಂಡು, ಕೈಲೊಂದು ಬ್ರೀಫ್ ಕೇಸ್ ನಿಟ್ಕೊಂಡು, ಜ್ಯುವೆಲರಿ ಶಾಪ್ ಅವಾಗ ಫಿಯೆಟ್ ಕಾರು ಬಂಗ್ಲೆ, ಇವರನ್ನ ನೋಡಿದ್ರೇ ಇವ್ರ ಸಾವುಕಾರರು ಅಂದರೆ ಶ್ರೀಮಂತರು ಅಂತ ಗೊತ್ತಾಗುತ್ತೆ. ಏನು ಯಾರು ಏನು ಹೇಳಬೇಕಾಗಿಲ್ಲ. ಸೊ ಇವ್ರ ಫಸ್ಟ್ ಟಾರ್ಗೆಟು ಅಗರ್ವಾಲ್. ಅಗರ್ವಾಲ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಗ್ಯಾಂಗ್ ಏನು ಮಾಡ್ತಾರೆ, ಶಾರ್ಪ್ ಆಗಿ 1 hour ನೈಟ್ ಅಗರ್ವಾಲ್ ಮನೆಗೆ ಇಳಿತಾರೆ. ಅಂದರೆ ಅವ್ರು ಅಗರ್ವಾಲ್ ಮನೆ ಕಿಟಕಿನ ಒಡೆದು ಒಳಗಡೆ ನುಗ್ತಾರೆ. ಅಗರ್ವಾಲ್ ಮನೆ ಕಿಟಕಿ ಒಡೆದ್ರೂ ಅಗರ್ವಾಲ್ಗೆ ಎಚ್ಚರ ಆಗಲ್ಲ, ಅಷ್ಟು ಒಂದು ಡೀಪ್ ಸ್ಲೀಪ್ ಅಂದರೆ ಒಂದು ಆಳವಾದ ನಿದ್ದೆಯಲ್ಲಿರ್ತಾರೆ ಅಗರ್ವಾಲ್. ಸೊ ಇವ್ರು ಒಳಗಡೆ ಇಳಿದಂಥ ಈ ಒಂದು 4 ಗ್ಯಾಂಗ್ ಏನು ಮಾಡ್ತಾರೆ, ಅಗರ್ವಾಲ್ ಬೆಡ್ರೂಮ್ಗೆ ಹೋಗ್ತಾರೆ. ಮಲಗಿರುವಂಥ ಅಗರ್ವಾಲ್ನ ಜಾಡಿಸಿ ಅವ್ರ ಹೊಟ್ಟೆ ಮೇಲೆ ಹೊಡಿತಾರೆ. ಅಗರ್ವಾಲ್ ಎಚ್ಚರ ಆಗುತ್ತೆ, ಎಚ್ಚರ ಆಗಿ ಯಾರು ನೀವು ಅಂತ ಕೇಳಿದಾಗ ಇನ್ನ ಹತ್ರ ಇರೋ ಒಂದು ಚಿನ್ನ ಏನಿದೆ ದುಡ್ಡು ಎಲ್ಲ ಎತ್ತು ಅಂತ ಅವ್ರನ್ನ ಅಗರ್ವಾಲ್ನ ಬೆದರಿಸ್ತಾರೆ. ಒಳ್ಳೇದಕ್ಕೆ ಅಗರ್ವಾಲ್ ಯಾವಾಗಲೂ ಅವ್ರ ರಿವಾಲ್ವರ್ನ ಅವ್ರ ಪಿಲ್ಲೋ ಅಡೆ ಅಂದರೆ ಅವ್ರ ಮಲ್ಗಳನ್ನ ತಲ್ದಿ ಮಾಡಿ ಅಡೆ ಇಟ್ಟಿರ್ತಾರೆ. ಆ ಒಂದು ರಿವಾಲ್ವರ್ನ ತಗೊಂಡು ಶೂಟ್ ಮಾಡೋಕೆ ಶುರು ಮಾಡ್ತಾರೆ. ಶೂಟ್ ಮಾಡೋಕೆ ಶುರು ಮಾಡ್ತಿದ್ದಂಗೆ ಈ ಒಂದು 4 ಜನಕ್ಕೆ ಫೂಲ್ ಗಾಬರಿ ಆಗ್ಬಿಡುತ್ತೆ. ಇವರು ಇಮ್ಮಿಡಿಯೇಟ್ ಆಗಿ ಬಿಲ್ಡಿಂಗಿಂದ ಜಂಪ್ ಹೊಡೆದು ಓಡೋಕೆ ಶುರು ಮಾಡ್ತಾರೆ. ಅಗರ್ವಾಲ್ ಇವನ್ನ ಚೇಸ್ ಮಾಡ್ಕೊಂಡು ಶೂಟ್ ಮಾಡೋಕೆ ಶುರು ಮಾಡ್ತಾರೆ. ಮತ್ತೆ ಈ ಗ್ಯಾಂಗ್ಗೆ ಒಂದು 2 ಫ್ಲಾಪ್ ಈ ಒಂದು ಘಟನೆ. ಲಕಿಲಿ ಅಗರ್ವಾಲ್ ಆಸಿದ್ದು ಯಾವುದೇ ಒಂದು ಮುಂದೆ ಇವ್ರ ಮೇಲೆ ಬೀಳಲ್ಲ. ಬಟ್ ಈ ಒಂದು ಗ್ಯಾಂಗ್ಗೆ ಇದು 2 ಫೇಲ್ಡ್ ಮಿಷನ್. ಸೊ ಇವರೇನು ಮಾಡ್ತಾರೆ, ಒಂದೇ ಪ್ಲಾನ್ ಸ್ಟಿಕ್ ಆಗೋಲ್ಲ, ಮತ್ತೆ ಪ್ಲಾನ್ ಚೇಂಜ್ ಮಾಡ್ತಾರೆ. ಶ್ರೀಮಂತರು ಇಲ್ಲ ಆದರೂ ಪರವಾಗಿಲ್ಲ, ನಮ್ಮ ಟಾರ್ಗೆಟ್ ಬಂದು ಸ್ವಲ್ಪ ವೀಕರ್ ಟಾರ್ಗೆಟ್ ಆಗಿರಬೇಕು, ಅಂದರೆ ವೀಕ್ ಆಗಿರೋ ಯಾರಾದರೂ ಓಲ್ಡ್ ಆಗಿರೋ ಒಂದು ಪರ್ಸನ್ನ ಬಂದು ಟಾರ್ಗೆಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಒಂದು ಪ್ಲಾನ್ ಹಾಕಿದ್ದು ಒಂದು ಗ್ಯಾಂಗ್ ಏನು ಮಾಡ್ತಾರೆ, ಡೈರೆಕ್ಟಾಗಿ ಒಂದು ಮನೆ ಬೆಲ್ ಮಾಡ್ತಾರೆ. ಆ ಬೆಲ್ ಮಾಡಿದಾಗ ಓಪನ್ ಮಾಡೋರೆ ಅಚ್ಯುತ್ ಜೋಶಿ ಮತ್ತು ಉಷಾ ಅಂತ ಅವ್ನ ದಂಪತಿಗಳು. ಸೊ ಅಚ್ಯುತ್ ಜೋಶಿ ಬಂದು ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಈ ಗ್ಯಾಂಗ್ ಒಳಗಡೆ ನುಗ್ಗುತ್ತೆ. ಅಚ್ಯುತ್ ಜೋಶಿನ ಅಟ್ಯಾಕ್ ಮಾಡ್ತಾರೆ, ಉಷಾನನ್ನು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಇವ್ರ ಹತ್ರ ಇದ್ದಿದ್ದ ಒಂದು ಬ್ಲೂ ಕಲರ್ ನೈಲಾನ್ ಆ ಒಂದು ರೋಪ್ ಏನಿತ್ತು ಅದರಲ್ಲಿ ಇಬ್ಬರನ್ನ ಕೊಲೆ ಮಾಡ್ತಾರೆ, ಕತ್ತರಿಸಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಅವ್ರ ಮನೆ ಒಳಗಡೆ ಇದ್ದಿದ್ದು ಚಿನ್ನ ಗಿನ್ನ ಬೆಳ್ಳಿ ಏನೇನಿದೆಯೋ ಎಲ್ಲನೂ ದೋಚ್ತಾರೆ. ದೋಚ್ತಾ ಇದ್ದಂಗೆ ಇವ್ರಿಗೆ ಮತ್ತೆ ಒಂದು ಬೆಲ್ ಶಬ್ದ ಕೇಳುತ್ತೆ. ಆ ಒಂದು ಸಣ್ಣ ಓಲ್ ಇರುತ್ತೆ, ಆ ಓಲಿಂದ ನೋಡಬೇಕಾದ್ರೆ ಯಾರೋ ಒಬ್ಬ ಹುಡುಗ ಬಂದು ಒಂದು 18 ವಯಸ್ಸು ಒಂದು ಹುಡುಗ ನಿಂತಿರೋದು ಕಾಣಿಸುತ್ತೆ. ಯಾರಿರ್ಬೋದು ಈ ಹುಡುಗ, ಯಾರಾದರೂ ಆಗಿದ್ರೇನು, ಇವರು ಸೈಕೋಸ್ ಅಲ್ವಾ, ಬೇರೆ ಯಾರಾದರೂ ಆಗಿದ್ರೆ ಮೇ ಬಿ ಎದುರ್ಕೊಂಡಿರೋರು. ಇವರು ಎಂಡ್ ಆಫ್ ದ ಡೇ ಸೈಕೋಸು ಅಂದರೆ ಸೀರಿಯಲ್ ಕಿಲ್ಲರ್ಸು. ಸೊ ಇವ್ರಿಗೆ ಆ ಒಂದು ಭಯನೇ ಇರಲ್ಲ. ಸೊ ಏನು ಮಾಡ್ತಾರೆ, ಡೋರ್ ಓಪನ್ ಮಾಡು ಅಂತೇಳಿ ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದ್ದು ಇದ್ದಂಗೆ ಲೈಕ್ ಇವ್ರ ಮಗ ಏನು ಮಾಡ್ತಾನೆ ಮನೆ ಒಳಗಡೆ, ಇವ್ರು ಇರೋದು ಅಂದರೆ ಈ ಒಂದು ಗ್ಯಾಂಗ್ ಏನು ಇರ್ತಾರೆ ಒಳಗಡೆ ಇದು ಗೊತ್ತಿರಲ್ಲ ಅವನಿಗೆ. ಗೊತ್ತಿಲ್ಲದೆ ಡೈರೆಕ್ಟ್ ಆ ಮನೆ ಒಳಗಡೆ ಬರ್ತಾನೆ. ಇವ್ರ ತಂದೆ ತಾಯಿ ಸತ್ತಿರೋದು ನೋಡಿ ಫುಲ್ ಭಯ ಪಡ್ತಾನೆ. ಭಯ ಪಟ್ಕೊಂಡು ಅಳ್ತಾ ಇರಬೇಕಾದ್ರೆ ಮತ್ತೆ ಈ ಗ್ಯಾಂಗು ಆ ಹುಡುಗನನ್ನು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಅವನ ಹತ್ರ ಇರೋ ಒಂದು ದುಡ್ಡು ಇದು ಏನೇನಿದೆ ಎಲ್ಲ ದೋಚ್ಕೊಂಡು ಬಟ್ಟೆನೂ ಬಿಚ್ಚು ಅಂತ ಹೇಳ್ತಾರೆ. ಅವ್ರ ಬಟ್ಟೆ ಏನೇನು ಬಿಚ್ಚು ಅಂತ ಹೇಳ್ತಾರೆ ಅಂದರೆ ಲಾಸ್ಟ್ ಟೈಮು ಅಗರ್ವಾಲ್ ಮನೆಗೆ ಹೋದಾಗ ಅಗರ್ವಾಲ್ ಬಂದು
ಆ ಒಂದು ಮಿಷನ್ ಫ್ಲಾಪ್ ಆದಾಗ ಅಗರ್ವಾಲ್ ಇವನ್ನ ರೋಡ್ ರೋಡ್ ಚೇಂಜ್ ಮಾಡಿರ್ತಾರೆ ಗಂತವರು. ಆ ಥರ ಏನೇ ಒಂದು ಘಟನೆ ನಡ್ಬಿಡ್ಬಾರ್ದು, ನಮ್ಮನ್ನ ರೋಡ್ ರೋಡ್ ಇವನು ಚೇಂಜ್ ಮಾಡಿಬಿಟ್ಟನು ಅಂತ ತಿಳ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಇವನ್ ಬಟ್ಟೆನ ಫಸ್ಟೇ ಪ್ಲಾನ್ ಮಾಡಿ ಬಿಚ್ಚಿಸ್ಬಿಡ್ತಾರೆ. ಬಿಚ್ಚಿಸಿ ಬಟ್ಟೆನ ತಗೊಂಡು ಆ ಹುಡುಗನನ್ನು ಮರ್ಡರ್ ಮಾಡಿ ಈ ಒಂದು ಜಾಗನ ಖಾಲಿ ಮಾಡ್ತಾರೆ. ಈ ಕೊಲೆ ಆಕ್ಚುಲಿ ಎಲ್ಲಿ ನಡೀತಂದ್ರೆ ಪುಣೆಯಲ್ಲಿ, ಅಂದ್ರೆ ಕೋಲಾಪುರಿಂದ ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಕೋಲಾಪುರಲ್ಲಿ, ಅವ್ನು ಫ್ಲಾಪ್ ಸೀನ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿಂದ ಖಾಲಿ ಮಾಡಿಕೊಂಡು ಪುಣೆಗೆ ಬಂದು ಈ ಒಂದು ಕೃತ್ಯನ ಮಾಡಿರ್ತಾರೆ. ಸಕ್ಸಸ್ಫುಲಿ ತ್ರೀ ಮರ್ಡರ್ಸ್ನ ಮಾಡಿ ಮುಗಿಸ್ತಾರೆ. ನೆಕ್ಸ್ಟ್ ಅವ್ರ ಟಾರ್ಗೆಟ್ ಬಂದು ಅಭಯಂಕರ್ ಫ್ಯಾಮಿಲಿ. ಈ ಸೀರಿಯಲ್ ಕಿಲ್ಲರ್ಸು ಫೇಮಸ್ ಆಗಿದೆ ಈ ಅಭಯಂಕರ್ ಕೇಸ್ನಲ್ಲಿ. ಅಲ್ಲಿರೋ ನ್ಯೂಸ್ ಪೇಪರ್ಸು ಎಲ್ಲರೂ ಇವ್ರನ್ನ ಐಡೆಂಟಿಫೈ ಮಾಡಿದೆ ಈ ಒಂದು ಕೇಸ್ನಲ್ಲಿ. ಯಾಕಂತ ಹೇಳಿದ್ರೆ ಅಭಯಂಕರ್ ಒಬ್ಬರು ಶ್ರೀಮಂತ ವ್ಯಕ್ತಿ. ಸೊ ಅಭಯಂಕರ್ ಒಂದು ಬಂಗ್ಲಾಲಿ ವಾಸ ಮಾಡ್ತಾ ಇರ್ತಾರೆ, ಅಂದರೆ ಒಂದು ಇವ್ರ ಫ್ಯಾಮಿಲಿ ಜೊತೆ ವಾಸ ಮಾಡ್ತಾ ಇರ್ತಾರೆ. ಇವ್ರೊಬ್ಬರೇ ಅಲ್ಲ, ಅಂದರೆ ಇವ್ರ ಹೆಂಡತಿ, ಇವ್ರ ಮಗ, ಇವ್ರ ಸೊಸೆ, ಇವ್ರ ಮೊಮ್ಮಕ್ಕಳು, ಅದ್ರ ಜೊತೆ ಒಬ್ರು ಕೆಲಸದವಳು ಇರ್ತಾರೆ. ಸೊ ಈ ಫ್ಯಾಮಿಲಿನ ಬಂದು ಈ ಒಂದು ಗ್ಯಾಂಗು ಟಾರ್ಗೆಟ್ ಮಾಡ್ಕೊತಾರೆ. ಟಾರ್ಗೆಟ್ ಮಾಡಿಕೊಂಡು ಇವರು ಈ ಸರಿ ಫ್ಲಾಪ್ ಆಗಬಾರ್ದು ನಮ್ಮ ಪ್ಲಾನು ಅಂತ ಕ್ಲಿಯರ್ ಆಗಿರ್ತಾರೆ. ಅದರಲ್ಲಿ ನಾನು ನಿಮ್ಮ ಹತ್ರ ಮೊದಲೇ ಹೇಳಿದಾಗೆ ಇವ್ರು ಪ್ಲಾನ್ ಚೇಂಜ್ ಮಾಡ್ಕೊಂಡಿರ್ತಾರೆ, ಅಂದರೆ ಯಾರು ಬೇಕೋ ಅವ್ರನ್ನ ನೋಡ್ಕೊಂಡು ಹೊಡಿಯೋಣ ಅಂತ. ಆದರೆ ಇವ್ರ ಮನೇಲಿ ಇವ್ರ ಮಗ ಇರ್ತಾನಲ್ವ, ಇವ್ರ ಮಗ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾನೆ, ಮಿಕ್ಕಿದವರೆಲ್ಲ ವಯಸ್ಸಾದವರು ಮಕ್ಕಳು. ಸೊ ಯಾರು ಮೇಂಟೈನ್ ಮಾಡ್ಕೊಬೋದು. ಆದರೆ ಮಗ ಇರೋ ಟೈಮಲ್ಲಿ ಮನೆಗೆ ಹೋಗಿದ್ರೆ ಸಿಗಾಕೊಂತೀವಿ ಅಂತ ಡೆಫಿನೆಟ್ಲಿ ಇವರಿಗೆ ಆ ಒಂದು ಥಾಟ್ ಇರುತ್ತೆ. ಸೊ ಏನು ಮಾಡ್ತಾರೆ, ಮಗ ಬಂದು ಔಷಧ ಹೋಗೋದನ್ನೇ ಕಾಯ್ತಾ ಇರ್ತಾರೆ. ಮಗನ ಸೊಸೆ ಡಿನ್ನರ್ಗೆ ಅಂತ ಔಷಧ ಹೋಗ್ತಾರೆ. ಆ ಒಂದು ಟೈಮ್ ನೋಡಿಕೊಂಡು ಈ ಒಂದು ಗ್ಯಾಂಗ್ ಆ ಮನೆಗೆ ನುಗ್ಗುತ್ತೆ. ನುಗ್ಗಿ ಅಲ್ಲಿ ಇರುವಂಥ 5 ಜನ ನಾನು ಕತ್ತಿಸ್ಕಿ ಸಾಯ್ತಾರೆ ಅದೇ ನೈಲಾನ್ ರೋಪ್ನಲ್ಲಿ. ಅದೆಲ್ಲಾನು ಸಾಯಿಸಿ ಆ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಆ ಒಂದು ಸಕ್ಕುಬಾಯಿ ಅಂತ ಒಂದು ಲೇಡಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನ ಬೆತ್ತಲೆ ಮಾಡ್ತಾರೆ. ಬೆತ್ತಲೆ ಮಾಡಿ ಈ ಮನೇಲಿ ಇರುವಂಥ ಎಲ್ಲ ಚಿನ್ನ ಏನಿದೆ, ಹಣ ಕಾಸು ಏನಿದೆ, ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಬ ಅಂತ ಹೇಳ್ತಾರೆ. ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಲೇಡಿ ತೊಗೊಂಡು ಕೇಳಿ ಕೊಟ್ಟಾದ್ಮೇಲೆ ಆ ಲೇಡಿನ ಕತ್ತಿಸ್ಕಿ ಸಾಯಿಸ್ತಾರೆ. ಯಾವಾಗ ನಡೀತಂದ್ರೆ December 1976, ಅಂದರೆ ಅಕ್ಟೋಬರಲ್ಲಿ 3 ಕೊಲೆ, ಡಿಸೆಂಬರಲ್ಲಿ 5 ಕೊಲೆ. ಇವ್ರು ಮಾಡಿದಂಥ ಇಷ್ಟು ಕೊಲೆಗಳನ್ನು ಒಂದು ದೊಡ್ಡ ಸುದ್ದಿ ಆಗುತ್ತೆ. ಪುಣೆ ಫುಲ್ಲು ದೊಡ್ಡ ಸುದ್ದಿ ಆಗುತ್ತೆ. ಎಲ್ಲ ನ್ಯೂಸ್ ಪೇಪರ್, ಟಿವಿ, ಎಲ್ಲ ನ್ಯೂಸಲ್ಲೂ ಇದೇನೇ ಹೊಡೆದಾ ಇರುತ್ತೆ. ಜನಗಳು ಫುಲ್ಲು ಹೆದರ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸ್ಟ್ರೇಂಜರ್ಸ್ ಬಂದರೆ ಬಾಗಿಲು ತೆಗೆಯಕ್ಕೆ ಯೋಚನೆ ಮಾಡ್ತಾರೆ. ಗೊತ್ತಿರೋರು ಬಂದ್ರೂ ಬಾಗಿಲಲ್ಲಿ ನಿಂತು ಮಾತಾಡಿಸಿ ಹಾಗೆ ಕಳಿಸ್ತಾರೆ, ಯಾರನ್ನು ಒಳಗಡೆನೂ ಸೇರಿಸಲ್ಲ. ಯಾಕಂದರೆ ಈ ಒಂದು ಕೇಸ್ ಅಷ್ಟೊಂದು ವೈರಲ್ ಆಗಿರುತ್ತೆ. ಈ ಒಂದು ಗ್ಯಾಂಗ್ ಏನಿದೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಒಂದು ನೆಶೆಯಲ್ಲಿ ಒಂದು ಈ ಒಂದು ನೆಶೆನ ಎಂಜಾಯ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಎಸ್, ಈ ಒಂದು ವಿಷಯಗಳು ಏನು ನಡೀತಾ ಇರುತ್ತೆ ಪುಣೆ ಫುಲ್ಲು, ಇವರಿಗೆ ಇದು ಕಿಕ್ ಕೊಡೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಮಜಾ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮಜಾ ತಗೊಳ್ತಾ ಇದ್ದೀವಿ ಈ ಗ್ಯಾಂಗ್ ಏನು ಮಾಡ್ತಾರೆ ಅಂದರೆ ಪುಣೆಗೆ ಬಂದಿರ್ತಾರಲ್ಲ, ಪುಣೆಗೆ ಬಂದಾದ್ಮೇಲೆ ಇವರು ಕಾಲೇಜ್ಗೆ ಅವಾಗ ಹೋಗಕ್ಕೆ ಶುರು ಮಾಡ್ತಾರೆ. ಕಾಲೇಜ್ಗೆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತಾರೆ. ಆಗಿರೋ ಹುಡುಗರ ಹತ್ರ ಎಲ್ಲ ಬಂದು ಈ ಒಂದು ಮರ್ಡರ್ಸ್ ಬಗ್ಗೆ ದೊಡ್ಡದಾಗಿ ಬಿಲ್ಡಪ್ ಕೊಡೋಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಈ ಒಂದು ಮರ್ಡರ್ ಮಾಡ್ತಿರೋರ ಬಗ್ಗೆ ದೊಡ್ಡದಾಗಿ ಬಿಲ್ಡಪ್ ಕೊಡೋಕೆ ಶುರು ಮಾಡ್ತಾರೆ. ಎಲ್ಲ ಮಾಡ್ತಿದ್ದಂಗೆ ಮತ್ತೆ ಇವರು ಇನ್ನೊಂದು ಮರ್ಡರ್ ಮಾಡೋಕ್ಕೆ ರೆಡಿ ಆಗಿಬಿಡ್ತಾರೆ. ಇವರು ಇನ್ನೊಂದು ಟಾರ್ಗೆಟೆ ಅನಿಲ್ ಗೋಖಲೆ. ಅನಿಲ್ ಗೋಖಲೆ ಯಾರಂತ ಹೇಳಿದ್ರೆ ಅದೇ ಕಾಲೇಜ್ನಲ್ಲಿ ಇವ್ರ ಜೊತೆನೆ ಓದ್ತಾ ಇದ್ದಿದ್ದಂಥ ಒಬ್ಬ ಸ್ಟೂಡೆಂಟ್. 23rd March 1977 ಅನಿಲ್ ಗೋಖಲೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೊರತಾ ಇರ್ತಾನೆ. ಮನೆಗೆ ಹೋಗ್ತಾ ಇದ್ದವನ್ನ ಜಾಕಲ್ ಬೈಕ್ನಲ್ಲಿ ಅಡ್ಡ ಹಾಕಿ ವಾ ನಾನು ನಿಮಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಡ್ರಾಪ್ ಮಾಡ್ತೀನಿ ಅಂತ ಹೇಳಿದವನು ನನ್ನ ಬೈಕಲ್ಲಿ ಹತ್ತಿಸ್ಕೊಂಡು ಇವ್ರ ರೂಮ್ ಕರ್ಕೊಂಡು ಹೋಗ್ತಾನೆ. ಇವ್ರ ರೂಮ್ ಕರ್ಕೊಂಡು ಹೋಗಿ ಅವನ್ನ ಅಲ್ಲೇ ಅದೇ ರೋಪ್ ನೆಟ್ಟಿ ಅದೇ ನೈಲಾನ್ ರೋಪ್ ನೆಟ್ಟಿ ಅವ್ನು ಕತ್ತಿಸ್ಕಿ ಸಾಯಿಸ್ತಾರೆ. ಅವ್ರು ಸಾಯಿಸಿದ್ದ ಅನಿಲ್ ಗೋಖಲೆ ಬಾಡಿನ ಒಂದು ಕಬ್ಬಿಣದ ಏಣಿಗೆ ಕಟ್ಟಿ ಮುಲ್ಲಾಪುತ್ತೂರು ಅಂತ ಒಂದು ರಿವರ್ ಇರುತ್ತೆ, ಆ ರಿವರ್ ಒಳಗಡೆ ಹಾಕ್ಬಿಡ್ತಾರೆ. ಪ್ರಾಬ್ಲಮ್ಮು ಇಲ್ಲೇ ಸ್ಟಾರ್ಟ್ ಆಗೋದು. ಇವರು ಬಾಡಿನ ಆ ಐರನ್ ಕಬ್ಬಿಣದ ಏಣಿಗೆ ಕಟ್ಟಿ ಹಾಕಿರ್ತಾರೆ. ಇವ್ರು ಎಷ್ಟು ಟೈಟಾಗಿ ಆ ಬಾಡಿನ ಏಣಿ ಕಟ್ಟಿದ್ರು ಆ ಒಂದು ಆ ರಿವರ್ ಓಡೋ ಒಂದು ಫೋರ್ಸ್ಗೆ ಈ ಒಂದು ಹಗ್ಗ ಬಿಚ್ಕೊಂಡು ಬಾಡಿ ಮೇಲೆ ತೇಲಕ್ಕೆ ಶುರು ಆಗುತ್ತೆ. ಮೇಲೆ ತೇಲ್ದಾಗಿ ಬಾಡಿನ ಪೊಲೀಸ್ ಅವ್ರು ರೆಕವರ್ ಮಾಡ್ತಾರೆ. ರೆಕವರ್ ಮಾಡಿ ಪಾಕೆಟಲ್ಲಿ ಇದ್ದಿದ್ದ ಐಡಿ ಕಾರ್ಡ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅವನು ಇದೇ ಕಾಲೇಜಿಗೆ ಸೇರಿದ್ದಂಥ ಒಂದು ಸ್ಟೂಡೆಂಟ್ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಗೊತ್ತಾಗಿ ಅನಿಲ್ ಹತ್ರ ಯಾರ್ಯಾರು ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ರು ಈ ಒಂದು ಕಾಂಟ್ಯಾಕ್ಟ್ಸ್ನ ಅವ್ನ ಫ್ರೆಂಡ್ ಸರ್ಕಲ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡ್ತಾರೆ. ಅದರಲ್ಲಿ ಜಾಕಲ್ ಹೆಸರು ಬರುತ್ತೆ. ಜಾಕಲ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡ್ತಾರೆ ಪೊಲೀಸರು. ಆಗ ಜಾಕಲ್ಲು ನಿಮಗೆ ಗೊತ್ತಲ್ಲ, ಇವ್ರು ಸ್ವಲ್ಪ ಒಂದು ಎಕ್ಸ್ಟ್ರಾಡಿನರಿ ಬುದ್ಧಿವಂತರು. ಸೊ ಇವನೇನು ಮಾಡ್ತಾನೆ, ಜಾಕಲ್ಲು ಪೊಲೀಸ್ನೇ ಡೈವರ್ಟ್ ಮಾಡೋ ಒಂದು ನೆನಪಲ್ಲಿ ಸರ್ ಏನೋ ಒಂದು ಪೊಲೀಸ್ ಅವರು ಒಂದು ಕ್ವಶನ್ ಕೇಳಿದಾಗ ಸರ್ ಲಾಸ್ಟ್ ಇಯರು ಪ್ರಕಾಶ್ ಅಂತ ಹುಡುಗ ಕಾಣೆ ಆದ್ನಲ್ಲ, ಅಂದರೆ ಮರ್ಡರ್ ಆದ್ನಲ್ಲ, ಅದೇ ಒಂದು ಗ್ಯಾಂಗೆ ಯಾಕೆ ಸರ್ ಈ ಹುಡುಗನ ನಾನು ಮರ್ಡರ್ ಮಾಡಿರಬಾರ್ದು ಅಂತ ಬಂದು ಪೊಲೀಸರಿಗೆ ಒಂದು ಡೈವರ್ಟ್ ಮಾಡೋದಂತ ಒಂದು ಕ್ವಶನ್ ಕೇಳ್ತಾನೆ. ಬಟ್ ಇವನು ಕೇಳೋ ಕ್ವಶನಲ್ಲೇ ಪೊಲೀಸರಿಗೆ ಒಂದು ಆನ್ಸರ್ ಸಿಗುತ್ತೆ. ಏನಂತ ಹೇಳಿದ್ರೆ ಲಾಸ್ಟ್ ಇಯರು ಪ್ರಕಾಶ್ ಕೇಸ್ ಬಂದು ಮಿಸ್ಸಿಂಗ್ ಕೇಸು, ಇದು ಬಂದು ಮರ್ಡರ್ ಕೇಸ್ ಅಲ್ಲ. ಆದರೆ ಇವನು ಯಾಕೆ ಮರ್ಡರ್ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಪೊಲೀಸರಿಗೆ ಡೌಟ್ ಬಂದು ಜಾಕಲ್ನ ಎತ್ತಾಕೊಂಡು ಹೋಗಿ 3rd degree ತೋರಿಸ್ತಾರೆ. ಜಾಕಲ್ನ ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸರಿಗೆ ಗೊತ್ತಾಗುತ್ತೆ ಇವರೇ ಈ ಕೃತ್ಯನ ಮಾಡಿರೋದು ಈ ಒಂದು ಗ್ಯಾಂಗೆ ಅಂತ. ಸೊ ಫುಲ್ ಗ್ಯಾಂಗ್ ತಗೊಳ್ಕೊಳ್ತಾರೆ. ಈ ಕೇಸ್ನಲ್ಲಿ ಮುಖ್ಯವಾದ ಒಂದು ಎವಿಡೆನ್ಸ್ ಆ ಒಂದು ನೈಲಾನ್ ರೋಪ್, ಆ ಬ್ಲೂ ಕಲರ್ ನೈಲಾನ್ ರೋಪ್. ಯಾಕಂತ ಹೇಳಿದ್ರೆ ಯಾವ್ಯಾವ ಮರ್ಡರ್ಸ್ ಇವ್ರು ಮಾಡಿರ್ತಾರೆ ಎಲ್ಲ ಕಡೆನೂ ಆ ಒಂದು ಕತ್ತತ್ರ
ಈ ಒಂದು ನೈಲಾನ್ ಥ್ರೆಡ್ ಒಂದು ಪೀಸ್ ಪೀಸ್ ಬಿದ್ದಿರುತ್ತೆ. ಈ ಒಂದು ರೋಪ್ನ ಇವ್ರ ರೂಮಿಂದನೇ ಪೊಲೀಸರು ವಶಕ್ಕೆ ತಗೊಳ್ತಾರೆ. ಆಮೇಲೆ ಪ್ರಕಾಶ್ ಬಾಡಿ ನಾನು ಆ ಒಂದು ಏನು ಆ ಒಂದು ಲೇಕಲ್ಲಿ ಹಾಕಿದ್ರು ಆ ಲೇಕಿಂದ ಪ್ರಕಾಶ್ ಬಾಡಿನೂ ರಿಕವರ್ ಮಾಡ್ತಾರೆ ಆ ಟ್ರಮ್ನಿಂದ. ಪ್ರಕಾಶ್ ಮಿಸ್ಸಿಂಗ್ ಕೇಸ್ ಬಂದು ಮರ್ಡರ್ ಕೇಸ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಸೆಪ್ಟೆಂಬರ್ 20, 1978 ಸೆಷನ್ಸ್ ಕೋರ್ಟ್ ಬಂದು ಈ ಒಂದು ಗ್ಯಾಂಗ್ಗೆ ಗಲ್ ಶಿಕ್ಷೆ ಕೊಡ್ತಾರೆ. 6 ವರ್ಷ ಆದಮೇಲೆ 27 ನವಂಬರ್ 1983 ಈ ಒಂದು ಗ್ಯಾಂಗ್ನ ಗಲ್ಗೆರಿಸ್ತಾರೆ. ಇದ್ರ ಮಧ್ಯದಲ್ಲಿ ಈ ಒಂದು ಗ್ಯಾಂಗು ಮರ್ಸಿ ಪಿಟಿಷನ್ ಹಾಕ್ತಾರೆ ಕೋರ್ಟ್ಗೆ, ನಮ್ಮನ್ನ ಗಲ್ಗೆ ಹಾಕ್ಬೇಡಿ, ನಮ್ಮನ್ನು ಬಿಟ್ಬಿಡಿ ಅಂತ. ಬಟ್ ಪುಣೆ ಜನ ಏನಿದ್ದಾರೆ, ಸಾವಿರಾರು ಜನ ಸೇರಿಕೊಂಡು ಸುಪ್ರೀಂ ಕೋರ್ಟಿಗೆ ಒಂದು ಪಿಟಿಷನ್ ಹಾಕ್ತಾರೆ, ಯಾವುದೇ ಕಾರಣಕ್ಕೆ ಇವ್ರಿಗೆ ಗಲ್ಲಿಗೆ ಹಾಕೋ ಈ ಒಂದು ಶಿಕ್ಷೆ ಕೊಟ್ಟಿರೋ ಶಿಕ್ಷೆನ ರದ್ದು ಮಾಡಬೇಡಿ, ಇವ್ರನ್ನ ಗಲ್ಲಿಗೆ ಹಾಕಲೇಬೇಕು ಅಂತೇಳಿ ಕೋರ್ಟಿಗೆ ಒಂದು ಪಿಟಿಷನ್ ಹಾಕ್ತಾರೆ. ಈ ಒಂದು ಕಾರಣಕ್ಕೆ ಇವ್ರ ಮರ್ಸಿ ಪಿಟಿಷನು ಕ್ಯಾನ್ಸಲ್ ಆಗುತ್ತೆ. ಸೊ ಇವ್ರಿಗೆ ಗಲ್ಲಿಗೆ ಹಾಕ್ತಾರೆ. ನಾವು ಮೊದಲೇ ಹೇಳಿದಾಗೆ ಇಲ್ಲಿರೋ ಈ ಪುಣೆಯಲ್ಲಿರೋ ಜನ ಎಲ್ಲ ಸೇರಿಕೊಂಡು ಸಾವಿರಾರು ಜನ ಬಂದು ಒಂದು ಪಿಟಿಷನ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ಗೆ ಅಂತ ನಾನು ಹೇಳಿದೆ. ಸೊ ಇದು ಬರೀ ಪಿಟಿಷನ್ ಅಲ್ಲ, ಇದು ಬಂದು ಒಂದು ಮೆಸೇಜ್ ಅಂದರೆ ಈ ಸೊಸೈಟಿಗೆ ಜನಗಳಿಂದ ಕೊಡ್ತಾ ಇರೋಂಥ ಒಂದು ಮೆಸೇಜ್. ಒಂದು ಸೊಸೈಟಿಲಿ ಇರುವಾಗ ನಾವು ಒಂದು ಊರಲ್ಲಿರುವಾಗ ನಾವು ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ ಅದೇ ಜನ ನಮ್ಮನ್ನು ಹೇಗೆ ಮೇಲಿಟ್ಟು ಕೊಂಡಾಡ್ತಾರೆ, ನಮ್ಮನ್ನ ಯಾವ ಸ್ಥಾನದಲ್ಲಿ ನೋಡಬೇಕು ಅಂದ್ಕೊಳ್ತಾರೆ. ಅದೇ ಜನಕ್ಕೆ ನಾವು ಒಂದು ತಪ್ಪು ಮಾಡಿದಾಗ ನಾವು ಅವ್ರಿಗೆ ತೊಂದರೆ ಅಂತ ಅವ್ರಿಗೆ ಗೊತ್ತಾದಾಗ ಅವರು ನಮ್ಮನ್ನು ಸಾಯಿಸೋಕ್ಕೂ ಹಿಂಜರಿ ಅಲ್ಲ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಸೊ ಯಾವಾಗಲೂ ಒಳ್ಳೆಯವರಾಗಿ ಬಾಳೋದು, ಒಳ್ಳೆಯವರಾಗಿ ನಡ್ಕೊಳ್ಳೋದು, ಅದರಲ್ಲೇ ಬಂದು ನಮಗೆ ಒಳ್ಳೆ ಗೌರವ, ಒಳ್ಳೆ ಹೆಸರು ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ಮೈ ಶೇರ್.